ಹಿಂದೂ ಧರ್ಮದಲ್ಲಿ ನವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ಪಾರ್ವತಿ ದೇವಿಯ ಒಂಬತ್ತು ವಿಧದ ರೂಪಗಳನ್ನು ಆರಾಧಿಸಲಾಗುತ್ತದೆ ಬೆಂಗಳೂರಿನ ವಿದ್ಯಾರಣ್ಯಪುರಂನಲ್ಲಿರುವ ಆದಿಪರ ಶಕ್ತಿ ದುರ್ಗಾಮಾತೆ ದೇವಾಲಯ ಬೆಂಗಳೂರಿನ ಪ್ರಾಚೀನ ದೇವಾಲಯಗಳಲ್ಲಿ ಒಂದು ನವರಾತ್ರಿ ಸಂದರ್ಭ ಎಲ್ಲ ದೇವಾಲಯಗಳಲ್ಲೂ ಒಂಬತ್ತು ದಿನಗಳು ವಿಶೇಷವಾಗಿ ಪೂಜೆ ಸಲ್ಲಿಸಿದ್ರೆ ಈ ದೇವಾಲಯದಲ್ಲಿ ವಿಶೇಷವಾಗಿ ಹದಿನೈದು ದಿನ ವಿಶೇಷವಾಗಿ ಪೂಜೆ ಸಲ್ಲಿಸಲಾಗುತ್ತದೆ ಹಾಗೂ ಪ್ರತಿ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯ ದಿನಗಳಂದು ವಿಶೇಷ ಪೂಜೆಗಳು ನಡೆಯುತ್ತವೆ ಮಹಾಂಕಾಳನ ಪತ್ನಿ ಪಾರ್ವತಿ ದೇವಿಯು ಇಲ್ಲಿ ಶ್ರೀ ದುರ್ಗಾದೇವಿಯಾಗಿ ಪೂಜೆಗಳನ್ನು ಸ್ವೀಕರಿಸುತ್ತಾಳೆ ಹಾಗಾದರೆ ದೇವಿಗೆ ಹದಿನೈದು ದಿನಗಳಲ್ಲಿ ಯಾವ ಪೂಜೆಗಳನ್ನು ವಿಶೇಷವಾಗಿ ಮಾಡುತ್ತಾರೆ ಹಾಗೂ ಅಮ್ಮನವರಿಗೆ ಯಾವ ಯಾವ ಅಲಂಕಾರ ಮಾಡಲಾಗುತ್ತದೆ ಎಂದು ನೋಡಿಕೊಂಡು ಬರೋಣ ಬನ್ನಿ ಮಹಾಲಯ ಅಮಾವಾಸ್ಯ ದಿನ ಅಮ್ಮನವರು ಅಘೋರ ಪ್ರತ್ಯಂಗಿ ಅಲಂಕಾರದಲ್ಲಿ ದರ್ಶನ ನೀಡುತ್ತಾರೆ ಹಾಗೂ ಸಂಜೆ ಆರರಿಂದ ಒಂಬತ್ತರವರೆಗೆ ಹೋಮಗಳನ್ನು ಆಯೋಜಿಸಲಾಗಿದೆ ಈ ದೇವಿಯನ್ನು ನಿಷ್ಠೆಯಿಂದ ಆರಾಧಿಸಿದರೆ ನಮಗೆ ಕೆಟ್ಟದ್ದನ್ನು ಬಯಸಿದವರಿಗೆ ಅದು ಬಾಣವಾಗುತ್ತದೆ ಈ ದಿನದಂದು ದೇವಿಯ ಅಘೋರ ಪ್ರತ್ಯಂಗಿ ದರ್ಶನ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಿ ನವರಾತ್ರಿಯ ಮೊದಲನೇ ದಿನ ವಿಶೇಷವಾಗಿ ದೇವಿಗೆ ಬಾಣಂತಿ ಅಲಂಕಾರ ಮಾಡಲಿದ್ದು ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡಿತಾರೆ ಮಕ್ಕಳಾಗದ ದಂಪತಿಗಳು ಈ ದೇವಿಯ ದರ್ಶನ ಮಾಡಿದ್ರೆ ಮಕ್ಕಳಾಗುವ ಸಾಧ್ಯತೆ ಇದೆ ಈ ದಿನ ದೇವಾಲಯದಲ್ಲಿ ಒಂದು ಲೇಹ್ಯವನ್ನು ನೀಡುತ್ತಾರೆ ಇದನ್ನು ನೀವು ತೆಗೆದುಕೊಂಡರೆ ಮಕ್ಕಳಾಗುತ್ತದೆ ಎಂದು ನಂಬಲಾಗಿದೆ ಈ ವರ್ಷ ತೆಗೆದುಕೊಳ್ಳದೆ ಇರುವವರು ಮುಂದಿನ ವರ್ಷ ನವರಾತ್ರಿಯ ಮೊದಲನೇ ದಿನ ದೇವಾಲಯಕ್ಕೆ ಭೇಟಿ ನೀಡಿ ತೆಗೆದುಕೊಳ್ಳಬಹುದು ನವರಾತ್ರಿಯ ಎರಡನೇ ದಿನ ಈ ದಿನ ದೇವಿಯು ಬ್ರಾಹ್ಮಿ ಅಲಂಕಾರದಿಂದ ಶೋಭಿಸುತ್ತಾಳೆ ಬ್ರಾಹ್ಮಿ ದೇವಿಯು ಬ್ರಹ್ಮನ ಶಕ್ತಿಯ ಮೂಲವಾಗಿದ್ದಾಳೆ ನವರಾತ್ರಿಯ ಮೂರನೇ ದಿನ ಅರಶಿನ ಕುಂಕುಮ ಶೋಭಿತೆ ದುರ್ಗಾದೇವಿಯು ಈ ದಿನ ಮಹೇಶ್ವರಿ ದೇವಿ ಅಲಂಕಾರದಿಂದ ಭಕ್ತರಿಗೆ ದರ್ಶನ ನೀಡುತ್ತಾರೆ ದೇವಿಯನ್ನು ದರ್ಶಿಸಿದ ಭಕ್ತರು ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಾರೆ ನವರಾತ್ರಿಯ ನಾಲ್ಕನೇ ದಿನ ಅಮ್ಮನವರಿಗೆ ವಿಶೇಷವಾದ ಕೌಮಾರಿ ದೇವಿಯ ಅಲಂಕಾರ ಮಾಡಲಾಗುತ್ತದೆ ಭೂಮಂಡಲವನ್ನು ತಾಯಿ ಕೌಮಾರಿ ತನ್ನ ಒಡಲಲ್ಲಿಟ್ಟುಕೊಂಡಿದ್ದಾಳೆ ಎಂದು ಹೇಳಲಾಗುತ್ತದೆ ನವರಾತ್ರಿಯ ಐದನೇ ದಿನ ದೇವಿಯು ವೈಷ್ಣವಿ ಅಲಂಕಾರದಿಂದ ಕಂಗೊಳಿಸುತ್ತಾಳೆ ವೈಷ್ಣವಿ ದೇವಿಯ ದರ್ಶನ ಮಾಡಿ ಭಕ್ತರು ಅವರ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳಬಹುದು ನವರಾತ್ರಿಯ ಆರನೇ ದಿನ ವಾರಾಹಿ ಅಲಂಕಾರದಿಂದ ದೇವಿಯ ಮೂರ್ತಿಯು ಶೋಭಿಸುತ್ತದೆ ವಾರಾಹಿ ದೇವಿಯನ್ನು ದರ್ಶಿಸಿದರೆ ಜಾತಕದಲ್ಲಿನ ದೋಷಗಳು ಪರಿಹಾರವಾಗುತ್ತದೆ ಹಾಗೂ ಈ ದೇವಿಯನ್ನು ಪೂಜಿಸುವುದರಿಂದ ನೀವು ಅದ್ಭುತ ಫಲಿತಾಂಶವನ್ನು ನೋಡಬಹುದು ನವರಾತ್ರಿಯ ಏಳನೇ ದಿನ ದೇವಿಯು ನರಸಿಂಹ ರೂಪದಲ್ಲಿ ದರ್ಶನ ನೀಡುತ್ತಾರೆ ನರಸಿಂಹ ರೂಪವನ್ನು ದರ್ಶಿಸಲು ಭಕ್ತರು ಸಾಲು ಸಾಲಾಗಿ ಈ ದಿನ ದೇವಾಲಯಕ್ಕೆ ಬರುತ್ತಾರೆ ನರಸಿಂಹ ದೇವಿಯ ದರ್ಶನದಿಂದ ಅವರ ಜೀವನದಲ್ಲಿರುವ ಅವಶ್ಯಕ ಭಯ ತೊಲಗಿ ಹೋಗುತ್ತದೆ ಎಂಟನೇ ದಿನ ಅಮ್ಮನವರಿಗೆ ವಿಶೇಷವಾದ ವಜ್ರಾಂಗಿ ದುರ್ಗಾಷ್ಟಮಿ ಅಲಂಕಾರ ಈ ದಿನ ದುರ್ಗಾಷ್ಟಮಿಯಾದ ಕಾರಣ ದೇವಿಯು ದುರ್ಗಾದೇವಿಯಾಗಿ ಶೋಭಿಸುತ್ತಾಳೆ ಈ ದೇವಿಯ ಮೈಬಣ್ಣವು ಸುಂದರವಾಗಿ ಶೋಭಿಸುತ್ತಿರುತ್ತದೆ ಹಾಗೂ ಈ ದಿನ ಸಾಮೂಹಿಕ ಚಂಡಿಹೋಮ ವಿಶೇಷವಾಗಿ ಮಾಡಲಾಗುತ್ತದೆ ಒಂಬತ್ತನೇ ದಿನ ದೇವಿಯು ಇಂದ್ರಾಣಿ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ ಇಂದ್ರಾಣಿ ದೇವಿಯ ದರ್ಶನ ಮಾಡುವುದರಿಂದ ನಮ್ಮ ಆರ್ಥಿಕ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಜಾತಕದಲ್ಲಿ ಕಂಡುಬರುವ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ದೇವಿಗೆ ಈ ದಿನ ಚಾಮುಂಡೇಶ್ವರಿ ಅಲಂಕಾರ ಮಾಡಲಾಗುತ್ತೆ ಪವಿತ್ರ ದಿನವಾದ ವಿಜಯದಶಮಿ ಪ್ರಯುಕ್ತ ವಿಜಯೋತ್ಸವ ಈ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಈ ದಿನ ದೇವಿಗೆ ವಿಶೇಷವಾಗಿ ಮಹಾಕಾಳಿ ಅಲಂಕಾರ ಮಾಡಲಾಗುತ್ತೆ ಮಹಾಕಾಳಿಯು ಭಕ್ತರಿಗೆ ವಿಶೇಷವಾದ ಅನುಗ್ರಹ ನೀಡುವ ದೇವಿಯಾಗಿದ್ದಾಳೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಈ ದಿನ ದೇವಿಗೆ ಮಹಾಲಕ್ಷ್ಮಿ ಅಲಂಕಾರ ಮಾಡಲಾಗುತ್ತದೆ ಈ ದಿನ ದೇವಿಯು ಮಹಾಲಕ್ಷ್ಮಿಯಾಗಿ ಕಂಗೊಳಿಸುತ್ತಾಳೆ ಮಹಾಲಕ್ಷ್ಮಿಯ ಮಹತ್ವ ಒಂದೆರಡಲ್ಲ ದೇವಿಯನ್ನು ಭಕ್ತಿಯಿಂದ ಬೇಡಿಕೊಂಡ್ರೆ ತಪ್ಪದೆ ನಿಮ್ಮ ಆಸೆಯನ್ನು ಈಡೇರಿಸುತ್ತಾಳೆ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಈ ದಿನ ದೇವಿಗೆ ಮಹಾ ಸರಸ್ವತಿ ಅಲಂಕಾರ ಮಾಡಲಾಗುತ್ತೆ ಸರಸ್ವತಿಯು ವಿದ್ಯೆ ಬುದ್ಧಿ ಜ್ಞಾನ ಸಂಗೀತ ಕಲೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ದೇವತೆಯಾಗಿದ್ದಾಳೆ ನೂರ ಎಂಟು ಬೆಳ್ಳಿ ಬಲಮುರಿ ಶಂಕಾಭಿಷೇಕ ಬೆಳಗ್ಗೆ ಒಂಬತ್ತಕ್ಕೆ ವಿಶೇಷ ಅಲಂಕಾರ ಮಾಡಲಾಗುತ್ತದೆ ಭಕ್ತರು ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದರೆ ನಿಮಗೆ ನಿಮ್ಮ ಕುಟುಂಬದವರಿಗೆ ದೇವಿಯ ಆಶೀರ್ವಾದದಿಂದ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ